ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ಕಾಯ್ತಾ ಇದ್ದೀರಾ. ಈ ರಿಜಿಸ್ಟ್ರೇಷನ್ ಟ್ಯಾಬ್ ಕೂಡ ಎನೇಬಲ್ ಆಗಿದೆ. ಇಲ್ಲಿ ನೋಡ್ಬೋದು ಮೇನ್ ಬಂದುಬಿಟ್ಟು ಈ ರಿಜಿಸ್ಟ್ರೇಷನ್ಗೆ ಯಾರು ಅಪ್ಲೈ ಮಾಡಬೇಕು ಯಾರು ಮಾಡಬೇಕಾಗಿಲ್ಲ. ಇದು ಕಂಪಲ್ಸರಿನ ನಿಮಗೆ ಈ ರಿಜಿಸ್ಟ್ರೇಷನ್ ಅಪ್ಲೈ ಮಾಡೋದ್ರೆ ಸ್ಕಾಲರ್ಶಿಪ್ ಬರಲ್ವಾ ಏನು ಅಂತ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಾವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸನ್ನು ಲೈಕ್ ಮಾಡಿ. ನೀವು ನೋಡ್ಬೋದು ಈ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಕಳೆದ ವರ್ಷ ಎಲ್ಲ ವಿದ್ಯಾರ್ಥಿಗಳು ಕೂಡ ಮಾಡಿದ್ರಿ. ಕಳೆದ ವರ್ಷ ಬಂದ್ಬಿಟ್ಟು ಕಂಪಲ್ಸರಿ ಮಾಡಿದ್ರು. ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡಿಸ್ಬೇಕಾಗಿತ್ತು. ಕಳೆದ ವರ್ಷ ನೀವು ಈ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂದರೆ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಕ್ಕೆ ಕೂಡ ಆಗ್ತಿಲ್ಲ. ಬಟ್ ಈ ವರ್ಷ ಚೇಂಜಸ್ನ ಮಾಡಿದ್ದಾರೆ ಏನಂದರೆ, ಕರ್ನಾಟಕ ರಾಜ್ಯದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಶುಲ್ಕ ರಸೀದಿಯನ್ನು ಈ ದೃಢೀಕರಣವನ್ನು ಮಾಡಿಸಲು ಅಗತ್ಯವಾಗಿರುವುದಿಲ್ಲ. ಅಂದರೆ ನೀವು ಕರ್ನಾಟಕದಲ್ಲಿ ಯಾರು ಓದ್ತಾ ಇದ್ದೀರಾ ಅವರಿಗೆ ಈ ಅಟೆಸ್ಟೇಷನ್ ಮಾಡೋಕ್ಕೆ ಮಾಡೋದು ಕಂಪಲ್ಸರಿ ಅಲ್ಲ. ಈ ಅಟೆಸ್ಟೇಷನ್ ಏನು ಮಾಡಿಸ್ಬೇಕಾಗಿಲ್ಲ. ನೀವು ಈ ಅಟೆಸ್ಟೇಷನ್ ಮಾಡಿಸ್ತಲ್ಲ ನೀವು ಆರಾಮಾಗಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಬಟ್ ನಿಮಗೆ ಈ ರಿಜಿಸ್ಟ್ರೇಷನ್ ಕೂಡ ಕೇಳೋದಿಲ್ಲ. ನೀವು ಕರ್ನಾಟಕದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದರೆ, ಇನ್ ಕೇಸ್ ನೀವು ಬಂದ್ಬಿಟ್ಟು ಇಂಟರ್ ಸ್ಟೇಟ್ ಆಗಿದ್ದೀರ ಅಂದರೆ, ನೀವು ಬೇರೆ ಸ್ಟೇಟಿಂದ ಬಂದು ನೀವು ಕರ್ನಾಟಕದಲ್ಲಿ ವ್ಯಾಸಂಗ ಮಾಡ್ತಿದ್ದರೆ, ಅಥವಾ ನೀವು SSC 2014ಕ್ಕಿಂತ ಹಿಂದೆ ಮುಂಚೆ SSC ಮಾಡಿದರೆ ಅವರು ಈ ರಿಜಿಸ್ಟ್ರೇಷನ್ನ ಮಾಡಿಸ್ಬೇಕಾಗುತ್ತೆ. ಸೇಮ್ ಆ್ಯಸ್ ಈ ರಿಜಿಸ್ಟ್ರೇಷನ್ ಪೋರ್ಟಲ್ಗೆ ಹೋಗಿ ನೀವು ನಿಮ್ಮ ಡೀಟೇಲ್ಸ್ನ ಲಾಗಿನ್ ಮಾಡಿ ನಿಮ್ಮ ಕಾಲೇಜವರಿಗೆ ನಿಮ್ಮ ಡೀಟೇಲ್ಸ್ ಕಳಿಸ್ಕೊಟ್ಟು ನಿಮ್ಮ ಕಾಲೇಜವರು ನಿಮ್ಮ ಅವರ ಡಿಪಾರ್ಟ್ಮೆಂಟ್ ಲಾಗಿನ್ ಆಗಿ ಆ ಡಿಪಾರ್ಟ್ಮೆಂಟ್ ಲಾಗಿಂದ ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ರೂವ್ ಮಾಡಿ ನಂತರ ಬಂದುಬಿಟ್ಟು ಈ ರಿಜಿಸ್ಟ್ರೇಷನ್ ಐಡಿ ಜನರೇಟ್ ಆಗುತ್ತೆ. ಈ ರಿಜಿಸ್ಟ್ರೇಷನ್ ಐಡಿಯನ್ನು ನೀವು ಬಂದುಬಿಟ್ಟು ಲಾಸ್ಟ್ ಸ್ಟೆಪ್ ನಿಮ್ಮ ಅಪ್ಲಿಕೇಶನ್ ಲಾಸ್ಟ್ ಸ್ಟೆಪ್ಗೆ ನೀವು ಅಲ್ಲಿ ಈ ರಿಜಿಸ್ಟ್ರೇಷನ್ ಐಡಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟು ನಂತರ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಕ್ಕಾಗುತ್ತೆ. ಇಷ್ಟೆಲ್ಲ ಪ್ರೊಸೀಜರ್ ಇತ್ತು. ಬಟ್ ಈಗ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡ್ತಿರೋ ವಿದ್ಯಾರ್ಥಿಗಳಿಗಿಲ್ಲ, ಬಟ್ ಬೇರೆ ಸ್ಟೇಟಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ 2014ಕ್ಕಿಂತ ಹಿಂದೆ SSC ಮುಗಿಸಿದ ವಿದ್ಯಾರ್ಥಿಗಳಿಗೆ ಬೇರೆ ಸ್ಟೇಟ್ ಬೋರ್ಡಲ್ಲಿ ನೀವು SSC ಪರೀಕ್ಷೆಯನ್ನು ಬರ್ತಿದ್ರೆ ಅಥವಾ ಬೇರೆ ಸ್ಟೇಟ್ ಬೋರ್ಡಿಗೆ ನೀವು SSC ಬಿಲಾಂಗ್ ಆಗಿದ್ದರೆ ಅವರು ಮಾತ್ರ ಈ ರಿಜಿಸ್ಟ್ರೇಷನ್ ಅಪ್ಲೈ ಮಾಡಬೇಕಾಗುತ್ತೆ. ಕರ್ನಾಟಕದಲ್ಲಿದ್ದ ಕರ್ನಾಟಕ ಯೂನಿವರ್ಸಿಟಿಗಳ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಗೆ ಈ ರಿಜಿಸ್ಟ್ರೇಷನ್ ಬಂದುಬಿಟ್ಟು ಕಂಪಲ್ಸರಿ ಮಾಡಿಲ್ಲ. ಈ ರಿಜಿಸ್ಟ್ರೇಷನ್ ಟ್ಯಾಬ್ ಎನೇಬಲ್ ಆಗಿದೆ. ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕಾದ್ರೆ ನೀವು ಲಾಸ್ಟ್ ಸ್ಟೆಪ್ ಫೋರಲ್ಲಿ ಇರ್ತದೆ ನಿಮಗೆ. ಇನ್ ಕೇಸ್ ನೀವು ಬೇರೆ ಸ್ಟೇಟ್ ಆಗಿದ್ರೆ ನಿಮಗೆ ಅಲ್ಲೇ ತೋರಿಸಿದೆ ಎಂಟರ್ ಈ ರಿಜಿಸ್ಟ್ರೇಷನ್ ಐಡಿ ಅಂತ. ನೀವು ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿದ್ರೆ ನಿಮಗೆ ಈ ರಿಜಿಸ್ಟ್ರೇಷನ್ ಐಡಿ ಕೂಡ ಕೇಳೋದಿಲ್ಲ. ನೀವು ಈಸಿಯಾಗಿ ನೆಕ್ಸ್ಟ್ ಸ್ಟೆಪ್ನ ಹೋಗ್ಬೋದು. ಇದು ಇವತ್ತಿನ ಅಪ್ಡೇಟ್ಸು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೆ ಥರ ಹೆಚ್ಚು ಜನ ಹುಡುಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.